ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ ಆದಂಥದ್ದು ಸ್ಪಾ ಮಾಡ್ಕೊಳ್ಳುವಂಥದ್ದು, ಏರ್ ಸ್ಪಾ ಅನ್ನುವಂಥದ್ದು. ಸೊ ಈ ಏರ್ ಸ್ಪಾನ ನಾವು ಪಾರ್ಲರ್ಗಳಿಗೆ ಹೋಗಿ ಸಲೂನ್ಗಳಿಗೆ ಹೋಗಿ ಮಾಡಿಸ್ಕೊಳ್ತೀವಿ. ಸೊ ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಕೂಡ ಹೌದು, ಕೆಮಿಕಲ್ ಕೂಡ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಈ ಕೆಮಿಕಲನ್ನು ನಾವು ನಮ್ಮ ಕೂದಲ ಮೇಲೆ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಅದರ ಅಡ್ಡ ಪರಿಣಾಮಗಳಿದೆ, ಎಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಇಮ್ಯಾಜಿನ್ ಕೂಡ ಮಾಡಿರೋದಕ್ಕಾಗೋದಿಲ್ಲ. ಸೊ ನಾನಿವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಏರ್ ಸ್ಪಾ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಸಿಲ್ಕಿ ಆಗೋದಷ್ಟೇ ಅಲ್ದಿರ ಏರ್ ಫೋರ್ ಕೂಡ ಕಡಿಮೆ ಆಗುತ್ತೆ, ಕೂದಲು ತುಂಬ ಕಂಡೀಷ್ನಿಂಗ್ ಆಗಿ ಇರುತ್ತೆ ಅಂತಲೂ ಹೇಳ್ಬೋದು, ಆ್ಯಂಡ್ ಕೂದಲಿಗೆ ಒಂದು ಆ್ಯಕ್ಟಿವ್ನೆಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೊಂದು ಬೂಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಏರ್ ಸ್ಪಾ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತಲೂ ಹೇಳ್ತೀವಿ, ಕೊಬ್ಬರಿ ಎಣ್ಣೆ, ಮೊಸರು. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡೋದಕ್ಕೆ ಇಡ್ತೀನಿ. ಸೊ ಈ ನೀರು ಬಿಸಿ ಆಗ್ತಾ ಇರೋಗೆ ಕುದಿಯೋದಕ್ಕೆ ಶುರು ಮಾಡಿದಾಗ ಸೊ ನಾವು ಒಂದು ಸ್ಪೂನು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಳ್ಳೋಣ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅಂತಲೂ ಹೇಳ್ತೀವಿ. ಸೊ ಇದು ನಾವು ನಾರ್ಮಲಾಗಿ ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ, ಈಸಿಯಾಗಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನಾವು ಪ್ರತಿನಿತ್ಯ ನಮ್ಮ ಊಟದಲ್ಲೂ ಕೂಡ ನಾವು ಬೆಳೆಸಿದ್ರೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೇದು ಅಂತ ಹೇಳ್ಬೋದು. ಆ್ಯಂಡ್ ಕೂದಲ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿರುವಂಥದ್ದು, ಬಿಕಾಸ್ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಾಗಿ ಇದೆ. ಓಕೆ, ಈಗ ನೀರು ಕುದಿತಾ ಇದೆ, ಇದಕ್ಕೆ ನಾನೀಗ ಒಂದು ಸ್ಪೂನ್ ಅಗಸೆ ಬೀಜನ ಆ್ಯಡ್ ಮಾಡ್ತೀನಿ. ಸೊ ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಏಳು ಮಾಡಿಸಿರುವಂಥ ಸಾಮಗ್ರಿ ಅಂತಲೇ ಹೇಳಬಹುದು. ಆ್ಯಂಡ್ ಬರೀ ಕೂದಲು ತುಂಬ ಶೈನಿಂಗ್ ಆಗಿರೋದಷ್ಟೇ ಅಲ್ಲ, ಕೂದಲಿಗೆ ಒಂದು ಹೆಲ್ತಿಯಾದ ಒಂದು ಅಂಶ ತುಂಬುತ್ತೆ ಅಂತಲೇ ಹೇಳಬಹುದು. ಸೊ ಇದನ್ನು ಹಾಕಿದ್ದೀನಿ. ಈಗ ಒಂದು ಸ್ಪೂನ್ ಹಾಕಾದ್ಮೇಲೆ ಅದು ಅಂಟಿನ ರೀತಿ ಬರೋವರೆಗೂ ನಾವು ಅದನ್ನು ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ಸೊ ಒಂದು ಅಂಟಿನ ರೀತಿ, ಒಂದು ಗಂಜಿಯ ರೀತಿ ಬರಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಈಗ ಆಗಿದೆ, ಇದನ್ನು ನಾವಿವಾಗ ಕಂಪ್ಲೀಟ್ ಆಗಿ ತೆಗೆದು ಒಂದು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಫಿಲ್ಟರ್ ಮಾಡಿ ನಮಗೆ ಬೇಕಾಗಿರೋದು ಬರೀ ಆ ಜೆಲ್ ಮಾತ್ರ. ಸೊ ಅಗಸೆ ಬೀಜನೆಲ್ಲ ನಾವು ಫಿಲ್ಟರ್ ಮಾಡಿ ಬರೀ ಜೆಲ್ಲನ್ನು ತೆಗೆದುಕೊಳ್ಳೋಣ. ಓಕೆ, ಈಗ ಫಿಲ್ಟರ್ ಮಾಡಿದ್ದೀನಿ. ಈ ಜೆಲ್ಲನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಮತ್ತು ಮೊಸರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಓಕೆ, ಈಗ ಕೂಲ್ ಆಗಿದೆ. ಸೊ ಇದನ್ನು ಈಗ ನಾವು ಫಿಲ್ಟರ್ ಮಾಡ್ಕೊಳ್ಳೋಣ. ಸೊ ಈ ನೋಡ್ಬೋದು ನೀವು, ಒಂದು ಜೆಲ್ ರೀತಿ ಆಗಿದೆ. ಈ ಕೂಲ್ ಆಗಿರುವಂತಹ ಅಗಸೆ ಬೀಜದ ಜೆಲ್ಲಿಗೆ ನಾನೀಗ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಒಂದು 2-3 ಸ್ಪೂನ್ ಕೊಬ್ಬರಿ ಎಣ್ಣೆ. ನೆಕ್ಸ್ಟ್ ನಾನೀಗ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರನ್ನ ಆ್ಯಡ್ ಮಾಡಾಗಿದೆ, ಬರೀ 3 ಇಂಗ್ರೀಡಿಯೆಂಟ್ಸು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು ಒಂದು ಕ್ರೀಮ್ ರೀತಿ ಕಾಣಿಸ್ತಾ ಇದೆ. ನೀವು ನಾರ್ಮಲಾಗಿ ಪಾರ್ಲರಲ್ಲಿ ಸಲೂನಲ್ಲಿ ನೋಡ್ತಿರಲ್ಲ ಒಂದು ಕ್ರೀಮ್ ಟೆಕ್ಸ್ಚರು, ಅದೇ ರೀತಿ ಕಾಣಿಸ್ತಾ ಇದೆ. ಮನೆಯಲ್ಲೇ ಏರ್ ಸ್ಪಾ ಮಾಡ್ಕೊಳ್ಳೋದಕ್ಕೆ ಒಂದು ಕ್ರೀಮ್ ಅಥವಾ ಸೆರಮ್ ರೀತಿ ರೆಡಿ ಆಗಿದೆ. ಸೊ ನೀವು ನೋಡಬಹುದು ಒಂದೆಷ್ಟು ತುಂಬ ಟ್ರಾನ್ಸ್ಪರೆಂಟ್ ಆಗಿ, ಎಷ್ಟು ಕ್ಲೀನಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಮೂತಾಗಿ ಒಂದು ಜೆಲ್ ರೀತಿ ಬಂದಿದೆ. ಸೊ ಇದು ಯಾವ ರೀತಿ ರೀತಿ ಸ್ಮೂತಾಗಿ ಸಾಫ್ಟ್ ಆಗಿದೆಯೋ ಅದೇ ರೀತಿ ನಮ್ಮ ಕೂದಲು ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಕೂದಲು ತುಂಬ ಶೈನಿ ಆಗುತ್ತೆ, ಸಿಲ್ಕಿ ಆಗುತ್ತೆ, ಲಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಏರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ. ಆ್ಯಂಡ್ ಸ್ಪಾ ಮಾಡಿಸಿದಾಗ ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತಲ್ಲ ಅದರ ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬಹುದು. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ, ನೀವು ನಾರ್ಮಲ್ ಆಗಿ ತೊಗೊಂಡು ಆಯಿಲ್ ಹಚ್ಚೋ ರೀತಿನೇ ನಿಮ್ಮ ಇಡೀ ಕೂದಲಿಗೆ ನೀವು ಕಂಪ್ಲೀಟಾಗಿ ಹಚ್ಚಿ ಒಂದು 40 ಬಿಟ್ಟು ನೀವು ನಾರ್ಮಲಾಗಿ ಏರ್ ವಾಶ್ ಮಾಡ್ಕೊಳ್ಬಹುದು. ಕೊಬ್ಬರಿ ಎಣ್ಣೆ ನಿಮಗೆ ಗೊತ್ತಿರೋ ಹಾಗೆ ನ್ಯಾಚುರಲ್ ಮಾಯಿಶ್ಚರೈಸರ್ ಕೂಡ ಹೌದು. ಕೊಬ್ಬರಿ ಎಣ್ಣೆಗಿಂತ ಬೆಟರ್ ಆದ ನಮ್ಮ ಕೂದಲಿಗೆ ಯಾವುದೇ ಬೇರೆ ರೀತಿಯ ಎಣ್ಣೆ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಮೊಸರು ನಮ್ಮ ಕೂದಲಿಗೆ ಒಂದು ಕಂಡೀಷ್ನಿಂಗ್ ಅಂತಲೇ ಹೇಳ್ಬೋದು. ಇದರಲ್ಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರ್ಬೋದು, ಕ್ಯಾಲ್ಶಿಯಂ ಅಂಶ ಆಗಿರ್ಬೋದು, ಇದೆಲ್ಲವೂ ನಮ್ಮ ಕೂದಲಿಗೆ ಒಂದು ಕಂಡೀಷ್ನಿಂಗ್ ಆಗಿ ಮಾಡುತ್ತೆ. ಆ್ಯಂಡ್ ಕೂದಲು ತುಂಬಾ ಸಾಫ್ಟ್ ಆಗಿ ಮಾಡುತ್ತೆ. ಇವತ್ತಿನ
ನಾಲ್ಕು ಟಿಪ್ ಏನಪ್ಪ ಅಂತಂದರೆ, ನಾರ್ಮಲ್ ಆಗಿ ನೀವು ಕೇಳಿರಬಹುದು ಊಟದಲ್ಲಿ ಮದ್ದನ್ನು ಹಾಕ್ತಾರೆ ಅಂತ ಅಂದ್ಬಿಟ್ಟು, ಕೆಲವೊಂದು ಕಡೆ ಎಲ್ಲ ಕಡೆನೂ ಅಂತಲ್ಲ, ಕೆಲವೊಬ್ಬರು ಮದ್ದನ್ನು ಹಾಕ್ತಾರೆ. ಸೊ ಅದನ್ನು ತಿನ್ನೋದ್ರಿಂದ ನಮಗೆ ಅಜೀರ್ಣ ಆಗ್ಬೋದು ಮತ್ತು ಫುಡ್ ಪಾಯ್ಸನಿಂಗ್ ಆಗ್ಬೋದು. ಸೊ ಮೇಯ್ನಾಗಿ ಫುಡ್ ಪಾಯ್ಸನಿಂಗ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಹೇಗಪ್ಪ, ಇವಾಗ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀರಾ, ನಿಮಗೆ ಡೌಟ್ ಇರ್ಬೋದು ಮದ್ದು ಹಾಕಿರ್ಬೋದು ಅಥವಾ ಫುಡ್ ಪಾಯ್ಸನಿಂಗ್ ಆಗುತ್ತಾ ಅನ್ನೋ ಡೌಟ್ ಇದ್ದರೆ, ನೀವು ನಾರ್ಮಲ್ ಆಗಿ ಏಲಕ್ಕಿಯನ್ನು ನೀವು ಚೆನ್ನಾಗಿ ಅದು ಸಿಪ್ಪೆನ ತೆಗೆದು ಬರೀ ಕಾಳನ್ನು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ಯಾವುದೇ ರೀತಿಯ ಫುಡ್ ಪಾಯ್ಸನ್ ಆಗೋದಿಲ್ಲ. ನೀವು ಊಟ ಮಾಡೋದಕ್ಕಿಂತ ಮುಂಚೆ ಬೇಕಾದರೂ ಸೇವಿಸ್ಬೋದು, ಊಟ ಆದಮೇಲೂ ಕೂಡ ಸೇವಿಸಬಹುದು. ಸೊ ಇದನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಫುಡ್ ಪಾಯ್ಸನ್ ನಿಮಗೆ ಆಗೋದಿಲ್ಲ. ಆ್ಯಂಡ್ ಯಾರಾದರೂ ಏನಾದರೂ ಮದ್ದನ್ನು ಹಾಕಿದರೆ ಅದು ಕೂಡ ನಿಮಗೆ ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳಬಹುದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.